ನಮಸ್ಕಾರ. ನನ್ನ ಸ್ನೇಹಿತರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರು, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಮೊಬೈಲ್ ಅಷ್ಟೇ ಇರೋದು. ಈ ಮೊಬೈಲ್ನ ಬಳಸ್ಕೊಂಡು ಸುಂದರವಾದಂಥ ಒಂದು PPTನ ಯಾವ ರೀತಿಯಾಗಿ ತಯಾರಿಸಬೇಕು ಅಂತ ಹೇಳಿ ಕೇಳಿದ್ರು. ನಾನು ಇವತ್ತು ಈ ಒಂದು ಮೊಬೈಲ್ನ ಬಳಸ್ಕೊಂಡು ಸುಂದರವಾಗಿ, ಆಕರ್ಷಕವಾಗಿ ಮತ್ತು ಯಾವುದೇ ರೀತಿಯಾದಂಥ ಖರ್ಚು ಇರಲಾರ್ದೇನೆ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ PPTನ ತಯಾರಿಸೋದು ಹೇಗಂತ ಹೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂಡು ಬರ್ತಿದ್ದೀನಿ, ನೋಡ್ಕೊಂಡು ಬನ್ನಿ. ನಿಮ್ಗೆ ಏನೇ ಕನ್ಫ್ಯೂಷನ್ ಬಂದರೂ ಕೆಳಗಡೆ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ನಾನು ನೋಡಿ ಅದರನ್ನು ಸಾಲ್ವ್ ಮಾಡ್ತಾ ಇರ್ತೀನಿ. ಹೀಗೆ ಈ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡಿ, ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಸೆಲೆಕ್ಟ್ ಮಾಡಿ. ಈ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಗೂಗಲ್ ಸ್ಲೈಡ್ಸು ಈ ರೀತಿ ಬರ್ತದೆ. ನಾನು ಈ ಒಂದು ಆ್ಯಪ್ನ ಲಿಂಕ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದನೂ ನೀವು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಈ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಬಂದಾದ ನಂತರ ಇದನ್ನ ಡೌನ್ಲೋಡ್ ಮಾಡಿ. ನಾನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತೇಳಿ ಮುಂಚೆ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಇದು ಗೂಗಲ್ ಕಂಪ್ನಿಯವರ ಒಂದು ಅಧಿಕೃತವಾಗಿರುವಂಥ ಆ್ಯಪ್ ಆಗಿದೆ, ನಂಬಲು ಅರ್ಹವಾಗಿರುವಂಥ ಅತಿ ಸುಲಭವಾಗಿ ಬಳಸಲು ಯೋಗ್ಯವಾಗಿರುವಂಥ ಆ್ಯಪ್ ಸಹ ಆಗಿದೆ. ಇದನ್ನು ಶಿಕ್ಷಕರಾಗಲಿ, ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಇಲ್ಲಿ ಓಪನ್ನ ಕ್ಲಿಕ್ ಮಾಡಿ. ಓಪನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಅಂತ ಬರುತ್ತೆ. ಇಲ್ಲಿ ಪ್ಲಸ್ ಅಂತಿದೆ. ಪ್ಲಸ್ನಲ್ಲಿ ಚೂಸ್ ಟೆಂಪ್ಲೇಟ್ಸು ನ್ಯೂ ಪ್ರೆಸೆಂಟೇಷನ್ ಅಂತಿದೆ. ಇಲ್ಲಿ ನ್ಯೂ ಪ್ರೆಸೆಂಟೇಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಬ್ಲ್ಯಾಂಕ್ ಆಗಿರುವಂಥ ಒಂದು ಪೇಜಸ್ಗಳು ಓಪನ್ ಆಗಿರ್ತದೆ. ಈ ಪೇಜ್ನಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಬರ್ಬೋದು. ಇಲ್ಲಿ ಬೇಕಂದರೆ ಇನ್ನೂ ಒಂದು ಪೇಜ್ ಆ್ಯಡ್ ಮಾಡ್ಕೊಳ್ಬೋದು. ಯಾವ ರೀತಿಯಾದಂಥ ಪೇಜ್ ಬೇಕೋ ಆ ರೀತಿ ಪೇಜ್ ಆ್ಯಡ್ ಮಾಡಿಕೊಂಡು ಬರ್ಬೋದು. ಇನ್ನೂ ಒಂದಿದೆ, ಇಲ್ಲಿ ಬ್ಯಾಕ್ ಬರ್ತಾ ಇದ್ದೀನಿ. ಇಲ್ಲಿ ಪ್ಲಸ್ನಲ್ಲಿ ಸೆಲೆಕ್ಟ್ ಮಾಡಿ. ಪ್ಲಸ್ನಲ್ಲಿ ಸೆಲೆಕ್ಟ್ ಮಾಡಿದಾಗ ಚೂಸ್ ಟೆಂಪ್ಲೇಟ್ಸ್ ಅಂತಿದೆ. ಇಲ್ಲಿ ಚೂಸ್ ಟೆಂಪ್ಲೇಟ್ಸ್ ಅಂದಾಗ ಇಲ್ಲಿ ಬೇರೆ ಬೇರೆ ರೀತಿಯಾಗಿದ್ದಂಥ ರೆಡಿಮೇಡ್ ಟೆಂಪ್ಲೇಟ್ಸ್ಗಳಿದೆ. ಇಲ್ಲಿ ರೆಡಿಮೇಡ್ ತಾವೇ ತಯಾರಿಸಿರುವಂಥದ್ದು ಇರ್ತದೆ, ಅದರಲ್ಲಿ ಎಡಿಟ್ ಮಾಡಿಕೊಂಡು ನಮಗೆ ಬೇಕಾಗಿರೋ ರೀತಿಯಲ್ಲಿ ಅಲ್ಲಿ ಸಬ್ಜೆಕ್ಟ್ನ ಹಾಕೊಳ್ಳೋದಕ್ಕೆ ಬರ್ತದೆ. ಇಲ್ಲಿ ಎಜುಕೇಷನ್ಗೆ ಸಂಬಂಧಿಸಿದಂಥ ಲೆಸನ್ ಪ್ಲ್ಯಾನು, ಬುಕ್ ರಿಪೋರ್ಟು, ಫೀಲ್ಡ್ ಟ್ರಿಪ್ಪು, ಫ್ಲ್ಯಾಶ್ ಕಾರ್ಡು, ಸೈನ್ಸ್ ಪ್ರಾಜೆಕ್ಟು, ಸೈನ್ಸ್ ಫೇರು, ಸ್ಟೂಡೆಂಟ್ ಸರ್ಟಿಫಿಕೇಟು, ಈ ರೀತಿ ಇಲ್ಲಿ ವರ್ಕ್ಗೆ ಸಂಬಂಧಿಸಿರುವಂಥದ್ದು ಇದೆ. ಇಲ್ಲಿ ಕೆಳಗಡೆ ಈಗ ಬೇರೆ ಬೇರೆ ಕೇಸ್ ಸ್ಟಡಿ, ಕನ್ಸಲ್ಟಿಂಗ್ ಪ್ರಪೋಸಲು, ಹೀಗೆ ಪರ್ಸ್ನಲ್ಗೆ ಸಂಬಂಧಿಸಿರುವಂಥದ್ದು, ವೆಡ್ಡಿಂಗ್ ಕಾರ್ಡು, ಫೋಟೋ ಆಲ್ಬಮು, ರಿಸಿಪ್ಟ್ ಬುಕ್ಕು, ಪೋರ್ಟ್ಫೋಲಿಯೋ, ಹೀಗೆ ಬೇರೆ ಬೇರೆ ಭಾಳಷ್ಟು ಇದಾವೆ. ಇಲ್ಲಿ ಅವರೇ ತಯಾರಿಸಿ, ಗೂಗಲ್ನವರೇ ತಯಾರಿಸಿ ಬಿಟ್ಟಿರುವಂಥ ಟೆಂಪ್ಲೇಟ್ಸ್ಗಳು ಇದ್ದಾವೆ. ನಾನು ಇಲ್ಲಿ ಒಂದು ಟೆಂಪ್ಲೇಟ್ಸ್ನ ಉದಾಹರಣೆಯಾಗಿ ತೆಗೆದುಕೊಂಡು ಯಾವ ರೀತಿಯಾಗಿ ಸುಲಭವಾಗಿ PPTನ ತಯಾರಿಸ್ಬೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಲೆಸನ್ ಪ್ಲ್ಯಾನ್ ಟೆಂಪ್ಲೇಟ್ಸ್ನ ನಾನು ಸೆಲೆಕ್ಟ್ ಮಾಡಿ ತಗೊಳ್ತಾ ಇದ್ದೀನಿ. ಇದನ್ನು ತೆಗೆದುಕೊಂಡಾದ ನಂತರ ಇದು ಓಪನ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಈ ಒಂದು ಸುಲಭವಾಗಿ ಇದನ್ನು ತಯಾರಿಸ್ಕೊಳ್ಳುವುದಕ್ಕೆ ಈಸಿಯಾಗಿ ಬರುತ್ತೆ. ಇಲ್ಲಿ ಏನೂ ಹಾರ್ಡ್ ಆಗಿರುವಂಥ ವರ್ಕ್ ಏನೂ ಇಲ್ಲ. ಅಲ್ಲದೇ ಇದು ಎಲ್ಲ ಕಡೆಗೂ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಎಲ್ಲಿ ನಮಗೆ ಸಾಧ್ಯ ಇದೆಯೋ ಅಲ್ಲಿ ಎಲ್ಲ ಕಡೆಗೂ ನಾವು ಒಂದು ಉದ್ಯೋಗ ಮಾಡ್ತಾ ಇದ್ದರೆ ಆ ಉದ್ಯೋಗವನ್ನು ವ್ಯವಸ್ಥಿತವಾಗಿ ಯಾವ ರೀತಿ ಇದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸೋದಕ್ಕೆ ಬಳಸ್ಕೊಳ್ಬೋದು. ಟೀಚರ್ಸ್ ಆಗಿದ್ದರೆ ವಿದ್ಯಾರ್ಥಿಗಳಿಗೆ ಈ PPTನ ಬಳಸ್ಕೊಂಡು ತಿಳಿಸ್ಕೊಡೋದಕ್ಕೆ ಬರ್ತದೆ. ಇನ್ನು ಸ್ಟೂಡೆಂಟ್ಸ್ಗಳಾಗಿದ್ರೆ ತಮ್ಮದೇ ಆಗಿರುವಂಥ ಒಂದು ಅಸೈನ್ಮೆಂಟ್ಗಳನ್ನು ತಯಾರಿಸುವುದಕ್ಕೆ ಈ PPTನ ಬಳಸ್ಕೊಳ್ಳೋದಕ್ಕೆ ಬರ್ತದೆ. ಉದ್ಯೋಗಿಗಳು ತಮ್ಮ ಉದ್ಯೋಗದ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಬರ್ತದೆ. ಮೇಲಾಧಿಕಾರಿಗಳಿಗೆ ಈ ಒಂದು PPTನ ಬಳಸ್ಕೊಂಡು ತಮ್ಮ ಒಂದು ವರ್ಕ್ನ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಬರ್ತದೆ. ಹೊಸ ಉದ್ಯೋಗಕ್ಕೆ ಹೋಗ್ತಾ ಇದ್ದಾಗ ತಮ್ಮ ರೆಸ್ಯೂಮ್ಗಳನ್ನು ಎಲ್ಲ ಈ PPTಯಲ್ಲಿ ತಯಾರಿಸ್ಕೊಡೋದಕ್ಕೆ ಸಾಧ್ಯ ಇದೆ. ಹೀಗೆ ವಿವಿಧ ಚಟುವಟಿಕೆಗಳಿಗಾಗಿ ಈ PPTನ ಆಕರ್ಷಕವಾಗಿ ತಯಾರಿಸಿಕೊಂಡು ಬಳಸ್ಕೊಳ್ಳುವುದಕ್ಕೆ ಸಾಧ್ಯ ಇದೆ. ಬನ್ನಿ ಒಂದು PPTನ ಯಾವ ರೀತಿಯಾಗಿ ತಯಾರಿಸೋದು ಅಂತೇಳಿ ನೋಡೋಣ. ಇದು ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ, ಯಾಕೋ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ನೋಡೋಣ, ಹೀಗೆ ಓಪನ್ ಆಗುತ್ತೆ. ಇಲ್ಲಿ PPT ಬಂತು ನೋಡಿ. PPT ಬ್ಲ್ಯಾಂಕ್ ಆಗಿರುವಂಥ ಒಂದು ಟೆಂಪ್ಲೇಟ್ಸ್ ಇದೆ. ಈ ಟೆಂಪ್ಲೇಟ್ಸ್ನಲ್ಲಿ ಇಲ್ಲೆಲ್ಲ ಪೇಜಸ್ಗಳಿದೆ, 1, 2, 3, 4 ಅಂತ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ 7 ಪೇಜಸ್ಗಳಿದ್ದಾವೆ ಈ ಒಂದು ಟೆಂಪ್ಲೇಟ್ಸ್ನಲ್ಲಿ. 7 ಪೇಜಸ್ ನಮಗೆ ಇನ್ನೂ ಟೆಂಪ್ಲೇಟ್ಸ್ನಲ್ಲಿ ಪೇಜಸ್ ಹೆಚ್ಚಿಗೆ ಬೇಕಂದರೆ ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ ರೀತಿಯಾದಂಥ ಟೆಂಪ್ಲೇಟ್ಸ್ ಬೇಕಂತೇಳಿ ಸೆಲೆಕ್ಟ್ ಮಾಡ್ತದೆ, ಇಲ್ಲಿ ಬರ್ತದೆ. ನಮಗೆ ಇದು ಬೇಡ ಅಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿಂದ ಬಂದು ಇಲ್ಲಿ 3 ಡಾಟ್ಸ್ ಇದೆ, 3 ಡಾಟ್ಸ್ನಲ್ಲಿ ಡಿಲೀಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ. ಇದನ್ನು ನಾವು ಯಾವ ರೀತಿಯಾಗಿ PPTನ ನಮಗೆ ಬೇಕಾಗಿರೋ ರೀತಿಯಲ್ಲಿ ತಯಾರಿಸ್ಕೊಳ್ಳೋದು ಅಂತೇಳಿ ನೋಡೋಣ. ಇಲ್ಲಿದೆ, ಇಲ್ಲಿ ರೆಡಿಮೇಡ್ ಆಗಿರುವಂಥ ಟೈಪಿಂಗ್ ಇದೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಳಗಡೆ ಕರ್ಜರ್ ಹೋಗುತ್ತೆ. ಇಲ್ಲಿಂದ ಇದನ್ನು ಡಿಲೀಟ್ ಮಾಡ್ಕೊಡಿ, ಕ್ಯಾನ್ಸಲ್ ಮಾಡಿ, ಇದನ್ನು ಡಿಲೀಟ್ ಮಾಡ್ಕೊಡಿ. ಡಿಲೀಟ್ ಮಾಡ್ಕೊಂಡಾದ ನಂತರ ನಾನು ಉದಾಹರಣೆಯಾಗಿ ಒಂದು PPTನ ಸೆಲೆಕ್ಟ್ ಮಾಡ್ಕೊಳ್ಳಿದ್ದೀನಿ, G8 ಮೆಂಬರ್ ಕಂಟ್ರೀಸ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ G8 G8 ಮೆಂಬರ್ ಕಂಟ್ರೀಸ್ ಸೆಲೆಕ್ಟ್ ಮಾಡಿದೆ, ನಾನು ಟೈಪ್ ಮಾಡಿದೆ. ಇಲ್ಲಿ ಕೆಳಗಡೆನೂ ಒಂದು ಕೊಟ್ಟಿದ್ದಾರೆ ಅವರು ಟೆಂಪ್ಲೇಟ್ಸ್ನಲ್ಲಿ ಈ ಟೈಪ್ ಮಾಡೋದಕ್ಕೆ. ಇದನ್ನು ನನಗೆ ಬೇಕಾಗಿಲ್ಲ ಅಂದರೆ ಡಿಲೀಟ್ ಮಾಡ್ಕೊಡ್ತೀನಿ.
ಇನ್ನು ಬೇಕು ಹೆಚ್ಚಿಗೆ ಆ್ಯಡ್ ಮಾಡಬೇಕು ಯಾವುದಾದ್ರು ಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಬಂದು ಪ್ಲಸ್ನ ಟಿಕ್ ಮಾಡಿ, ನಮ್ಮ ಟೆಕ್ಸ್ಟ್ ಬೇಕಂದರೆ ಟೆಕ್ಸ್ಟು, ಕಮೆಂಟು, ಇಮೇಜು ಏನು ಬೇಕಾಗಿರ್ತೀವಿ, ಉದಾಹರಣೆ ಟೆಕ್ಸ್ಟ್ ಬೇಕಂದರೆ ಇಲ್ಲಿ ಹೊಸದಾಗಿರುವಂಥ ಟೆಕ್ಸ್ಟ್ನ ಟೈಪ್ ಮಾಡೋದಕ್ಕೆ ಬರ್ತದೆ. ಇದನ್ನು ನಾನು ಬೇಡ ಅಂಥೇಳಿ ತೆಗೆದಾಕ್ತಾ ಇದ್ದೀನಿ. ಇದನ್ನು ಸೈಜ್ನಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋದು. ಇಲ್ಲಿ ಬಂದು ಇಲ್ಲಿ ಮೇಲೆ ಎ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 48 ಸೈಜ್ ಇದೆ ಫಾಂಟ್ ಸೈಜು, ಇಲ್ಲಿ ಫಾಂಟ್ ಸೈಜ್ನ ನಾನು ಜಾಸ್ತಿ ಮಾಡ್ಕೊಡ್ತೇನೆ. ಇನ್ನು ಫಾಂಟ್ ಸ್ಟೈಲ್ ಬೇರೆ ಬೇರೆ, ಇಲ್ಲಿ ಫಾಂಟ್ ಸ್ಟೈಲ್ ಬೇರೆದಿದೆ ಅಂದರೆ ಈ ರೀತಿ ಬೇರೆ ಬೇರೆದಾಗಿರುವಂಥ ಫಾಂಟ್ ಸ್ಟೈಲ್ ಇದ್ದಾವೆ, ನಮ್ಗೆ ಯಾವ್ದು ಬೇಕೋ ಆ ಒಂದು ಫಾಂಟ್ ಸ್ಟೈಲ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಇಲ್ಲಿ ಬೇರೆ ಬೇರೆದಿದೆ, ಈ ರೀತಿ ಚೇಂಜ್ ಆಗುತ್ತೆ ನೋಡಿ, ಈ ರೀತಿ ಚೇಂಜ್ ಆಗುತ್ತೆ, ಹೀಗೆ ಚೇಂಜ್ ಆಗುತ್ತೆ, ಹೀಗೆ ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಇದು ಅಲ್ಲದೇ ಇಲ್ಲಿ ಕೆಳಗಡೆ ಎ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಲರ್ನ ಚೇಂಜ್ ಮಾಡ್ಕೋದು, ಬೇರೆ ಕಲರ್ ಆಗ್ತಾ ಇದೆ ನೋಡಿ, ಎಲ್ಲೋ ವೈಟು, ಈ ರೀತಿ ಕಲರು ಚೇಂಜ್ ಆಗ್ತದೆ. ಅಲ್ಲದೇ ಇಲ್ಲಿ ಬೋಲ್ಡ್ ಇಟಾಲಿಕು, ಬೋಲ್ಡ್ ಅಂದರೆ ಬೋಲ್ಡ್ ಆಗ್ತದೆ. ಇಲ್ಲಿ ಇಲ್ಲಿ ಅರೇಂಜ್ಮೆಂಟು ಯಾವ ಸೈಡು, ಲೆಫ್ಟು, ರೈಟು, ಮಿಡ್ಲು, ಯಾವ ರೀತಿ ಅರೇಂಜ್ಮೆಂಟ್ ಬೇಕು ಆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಇನ್ನು ಇಲ್ಲಿ ಎರಡನೇ ಸ್ಲೈಡ್ಗೆ ಬರ್ತೇನೆ. ಎರಡನೇ ಸ್ಲೈಡ್ಗೆ ಬಂದಾದ ನಂತರ ಇಲ್ಲಿ ಜಿ ಎಟ್, ಇಲ್ಲಿ ಮತ್ತೆ ಡಬಲ್ ಕ್ಲಿಕ್ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಜಿ ಎಟ್ ಟೈಪ್ ಮಾಡಿದ್ದೀನಿ ನಾನು. ಇಲ್ಲಿ ಕಂಟ್ರಿಗಳ ನೇಮ್ನ ಟೈಪ್ ಮಾಡ್ತೀನಿ ನಾನು. ಇಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ ನಂತರ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಂಟು ಪ್ರೆಸ್ ಮಾಡ್ಬೋದು ಅಥವಾ ಸೆಲೆಕ್ಟ್ ಮಾಡಿ ಡಿಲೀಟ್ನ ಸಹ ಮಾಡ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗ್ತದೋ ಅದು ಮಾಡ್ಕೋಬೋದು. ಇಲ್ಲಿ ಬಂದ ನಂತರ ಫಸ್ಟ್ ಕಂಟ್ರಿ, ಒಂದನೇದು ಯುನೈಟೆಡ್ ಸ್ಟೇಟ್ಸ್ ಅಂತ ಟೈಪ್ ಮಾಡ್ತೀನಿ. ಯುನೈಟೆಡ್ ಸ್ಟೇಟ್ಸ್ ಅಂತ. ಮತ್ತು ಇಲ್ಲಿ ಕೆಳಗೆ ಡೌನ್ ಬಟನ್ ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಎರಡನೇದು ಕೆನಡಾ ಅಂತೇಳಿ ಟೈಪ್ ಮಾಡ್ತೀನಿ. ನೆಕ್ಸ್ಟು ಫ್ರಾನ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಜರ್ಮನಿ ಟೈಪ್ ಮಾಡ್ತಾ ಇದ್ದೀನಿ. ಜರ್ಮನಿ ಆದಮೇಲೆ ಇಟಲಿ ಟೈಪ್ ಮಾಡ್ತಾ ಇದ್ದೀನಿ. ಇಟಲಿ ಆದ ನಂತರ ಜಪಾನ್ ಟೈಪ್ ಮಾಡ್ತಾ ಇದ್ದೀನಿ. ನಂತರ ರಷ್ಯಾ ಟೈಪ್ ಮಾಡ್ತಾ ಇದ್ದೀನಿ. ಅನಂತರ ಕೊನೆಯದಾಗಿ ಎಂಟನೇದು ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಸರ್. ಈ ರೀತಿ ಎಂಟು ಕಂಟ್ರಿನ ನಾನು ಟೈಪ್ ಮಾಡಿದೆ. ಇದನ್ನು ನಾವು ಸೈಜು ಹೆಚ್ಚು ಕಡಿಮೆ, ಇಲ್ಲಿ ಸೈಜ್ ಬೇಕಂದರೆ ಇನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು. ಇಲ್ಲಿ ಹಿಡಿದು ಇದನ್ನು ಪ್ರೆಸ್ ಮಾಡಿ ಇಡ್ಕೊಂಡು ಬಂದ್ರೆ ಅಂದರೆ ನೀವು ಚೇಂಜಸ್ ಆಗ್ತದೆ. ನೆಕ್ಸ್ಟ್ ಮೂರನೇ ಸ್ಲೈಡ್ನ ತೊಗೊಂಡಿನಿ. ಮೂರನೇ ಸ್ಲೈಡಿಗೆ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿ ಒಂದನೇ ಕಂಟ್ರಿ, ನಾನು ಅಲ್ಲಿ ಟೈಪ್ ಮಾಡಿರುವಂಥದ್ದು ಯುನೈಟೆಡ್ ಸ್ಟೇಟ್. ಯುನೈಟೆಡ್ ಸ್ಟೇಟ್ಸ್ ಅಂತಿದೆ, ಯುನೈಟೆಡ್ ಸ್ಟೇಟ್ಸ್ನ ಟೈಪ್ ಮಾಡಿದೆ. ನಾನು ಇದು ಕೆಳಗಡೆ ಇರುವಂಥದ್ದು, ನಾನು ಏನು ಡೀಟೇಲ್ಸ್ ಬೇಕಾದರೆ ಡೀಟೇಲ್ಸ್ ಬರ್ಕೊಳ್ಬೋದು. ನಾನು ಡೀಟೇಲ್ಸ್ ಬರೆಯೋದಕ್ಕೆ ಭಾಳಷ್ಟು ಟೈಮ್ ತಗೋತ ಅಂತೇಳಿ ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಪ್ಲೇಸ್ನಲ್ಲಿ ನಾನು ಇಮೇಜ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಇಲ್ಲಿ ಪ್ಲಸ್ನ ತೊಗೊಳ್ಳಿ, ಪ್ಲಸ್ನ ತೊಗೊಂಡು ಕಮೆಂಟು, ಟೆಕ್ಸ್ಟು, ಇಮೇಜ್ ಅಂತಿದೆ, ಇಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರಮ್ ಫೋಟೋ ಫ್ರಮ್ ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ ಬೇಕಂದರೆ ನಾವು ಕ್ಯಾಮ್ರಾ ಆ್ಯಡ್ ಮಾಡಿ ಡೈರೆಕ್ಟಾಗಿ ಫೋಟೋ ತೆಗಿಬೋದು. ಫ್ರಮ್ ಫೋಟೋ ಅಂದರೆ ನಮ್ಮ ಮೊಬೈಲ್ನಲ್ಲಿ ಇರುವಂಥ ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬಂದು ನಾನು ಇದರಲ್ಲಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್ನ ನಾನು ಫ್ಲ್ಯಾಗ್ ತೊಗೊಂಡಿದ್ದೀನಿ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಫ್ಲ್ಯಾಗ್ ತೊಗೊಂಡು ಇದನ್ನು ನಾನು ಲೆಫ್ಟು, ರೈಟು, ಇಲ್ಲಿ ಸೆಂಟ್ರು ಅರೇಂಜ್ಮೆಂಟು ಮಾಡ್ಕೋತಾ ಇದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ಬೇಕಂದರೆ ಇಲ್ಲಿ ಬಂದು ಫಾಂಟ್ ಸೈಜ್ನ ದೊಡ್ಡದು ಮಾಡ್ಕೋಬೋದು. ಹೀಗೆ ದೊಡ್ಡದು ಮಾಡ್ಕೋತೀವಿ. ದೊಡ್ಡದು ಮಾಡ್ಕೊಂಡಾದ ನಂತರ ನೆಕ್ಸ್ಟು ಇನ್ನೊಂದು ಮುಂದಿನ ಸ್ಲೈಡ್ ತೊಗೊಳ್ಬೋದು. ನಾನು ಬೇಕಂದರೆ ಇದನ್ನೇ ಕಾಪಿ ಮಾಡ್ಕೋಬೋದು. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಬರಬೇಕು, ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಅಂತೇಳಂದು ಇಲ್ಲಿ ಮುಂದೆ ಬಂದು ಇಲ್ಲಿ ಪೇಸ್ಟ್ ಅಂದರೆ ಇದನ್ನೇ ಪೇಸ್ಟ್ ಆಗಿರ್ತದೆ. ಈ ಪೇಸ್ಟ್ ಆಗಿರೋದನ್ನು ಇದ್ರ ಮೇಲೆ ಬಂದು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೇಮ್ ಚೇಂಜ್ ಮಾಡಿಕೊಂಡು ನೋಡಿಲ್ಲಿ ಇಲ್ಲಿ ನೇಮ್ ಚೇಂಜ್ ಮಾಡ್ಕೋಬೋದು. ಒಂದನೇದಿರೋದನ್ನು 2 ಅಂತೇಳಿ ಮಾಡಿ ಕೆನಡಾ ಅಂತ ಟೈಪ್
ಕೆನಡ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಕೆನಡ, ಇಲ್ಲಿ ಫ್ಲ್ಯಾಗ್, ಇಲ್ಲಿ ತ್ರೀ ಡಾಟ್ಸ್ ನಲ್ಲಿ ಕ್ಲಿಕ್ ಮಾಡಿ ರೀಪ್ಲೇಸ್ ಅಂತ ಹೇಳಿ ತಗೊಂಡು ಫ್ರಮ್ ಫೋಟೋ ಅಂತ ಹೇಳಿ ತಗೊಂಡು ಇಲ್ಲಿ ಕೆನಡ ಫ್ಲ್ಯಾಗ್ ಫೋಟೋನ ರೀಪ್ಲೇಸ್ ಮಾಡ್ತೀನಿ. ಹೀಗೆ ಒಂದರಿಂದ ಒಂದು ಚೇಂಜ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಹೀಗೆ ಎಲ್ಲ ಕಂಟ್ರಿಗಳು, ಕೆನಡಾ, ಫ್ರಾನ್ಸು, ಜರ್ಮನಿ, ಇಟಲಿ, ಜಪಾನ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಎಲ್ಲನ ಆ್ಯಡ್ ಮಾಡ್ಕೋತಾ ಬರ್ತೀನಿ. ಆ್ಯಡ್ ಮಾಡ್ಕೋತಾ ಬಂದ ನಂತರ ನೆಕ್ಸ್ಟು ಕೊನೆಯದಾಗಿ ಲಾಸ್ಟಲ್ಲಿ ಬರ್ತೀನಿ. ಹೀಗೆ ಆ್ಯಡ್ ಮಾಡ್ಕೊಂಡು ಬಂದೆ, ನಾನು ಸ್ಕಿಪ್ ಮಾಡಿ ಆ್ಯಡ್ ಮಾಡ್ಕೊಂಡು ಬಂದೆ, ಇಟಲಿ, ಜಪಾನು, ರಷ್ಯಾ, ಯುನೈಟೆಡ್ ಕಿಂಗ್ಡಮ್. ಹೀಗೆ ಸುಲಭವಾಗಿ ನಾವು ಇವನ್ನ ಆ್ಯಡ್ ಮಾಡ್ಕೊಂಡು ಬರ್ಬೋದು. ಇಲ್ಲೇನು ಕಷ್ಟ ಆಗೋದಿಲ್ಲ, ನೀವು ಒಂದು ನೋಡಿದಿರಿ ಅದೇ ರೀತಿಯಾಗಿ ಎಲ್ಲ ಕಂಟ್ರಿ, ನಿಮ್ಗೆ ಎಷ್ಟು ರೀತಿ ಬೇಕಾಗಿರ್ತದೆ ಅಷ್ಟು ರೀತಿಯಲ್ಲಿ ಆ್ಯಡ್ ಮಾಡ್ಕೊಂಡು ಬರ್ಬೋದು. ನಾನು ಕೊನೆಗೆ ಹೀಗೆ ಥ್ಯಾಂಕ್ ಯು ಅಂತೇಳಿ ಹಾಕಿದ್ದೀನಿ. ಈ ರೀತಿ ನಾವು ಒಂದು ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ಪಿ ಪಿ ಟಿನ ತಯಾರಿಸ್ಬೋದು. ಇದು ನೋಡೋಣ ಯಾವ ರೀತಿ ಕಾಣಿಸ್ತದೆ ಅಂತೇಳಿ ನೋಡಿ. ಈ ರೀತಿ ಪಿ ಪಿ ಟಿನ ನಾವು ಪ್ರೆಸೆಂಟೇಷನ್ ಕೊಟ್ಟ ಅಂದರೆ ಇಲ್ಲಿ ಪ್ಲೇ ಅಂತಿದೆ, ಇಲ್ಲಿ ಪ್ಲೇ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಪ್ರೆಸೆಂಟ್ ಆನ್ ದಿಸ್ ಡಿವೈಸ್ನಲ್ಲಿ ಪ್ರೆಸೆಂಟ್ ಆಗ್ತದೆ. ಹೀಗೆ ಬರುತ್ತೆ ನೋಡಿ, ಈ ಪಿ ಪಿ ಟಿ ಪ್ರೆಸೆಂಟ್ ಆಗ್ತದೆ. ಇಲ್ಲಿ ಬಂತು ಜಿ 8 ಮೆಂಬರ್ ಕಂಟ್ರೀಸ್ ಅಂತೇಳಿ, ಎಷ್ಟು ಲುಕ್ ಆಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಪ್ರೊಜೆಕ್ಟರ್ ಕನೆಕ್ಟ್ ಮಾಡಿ ಪ್ಲೇ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಒಂದು ಸರ್ಟಿ ಪ್ರೆಸ್ ಮಾಡಿದ್ರಂದ್ರೆ ಇಲ್ಲಿ ಜಿ 8 ಮೆಂಬರ್ಸ್ ಯಾವ್ಯಾವ ಮೆಂಬರ್ಸ್ ಕಂಟ್ರಿಗಳಿದ್ದಾವೆ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಸರಿ ಪ್ರೆಸ್ ಮಾಡಿದ್ರೆ ಯುನೈಟೆಡ್ ಸ್ಟೇಟ್ಸು, ಇದ್ರ ಫ್ಲ್ಯಾಗು ಈಗ ತೋರಿಸ್ತಾ ಇದೆ. ನೆಕ್ಸ್ಟ್ ಕೆನಡಾ ತೋರಿಸ್ತಾ ಇದೆ. ಹೀಗೆ ಪಿ ಪಿ ಟಿಯಲ್ಲಿ ಈಗ ನೆಕ್ಸ್ಟ್ ಒಂದು ಕಂಟ್ರಿ ಒಂದು ನೆಕ್ಸ್ಟ್ ತೋರಿಸ್ಕೊಂಡು ಬರ್ತಾ ಇದೆ. ನಾವು ಪ್ರೆಸ್ ಮಾಡಿದ ತಕ್ಷಣವೇ ತೋರಿಸ್ಕೊಂಡು ಬರ್ತಾ ಇದೆ. ಹೀಗೆ ನಾವು ಈ ಒಂದು ಪಿ ಪಿ ಟಿನ ಆಕರ್ಷಕವಾಗಿ ತಯಾರಿಸ್ಕೊಳ್ಳೋದಕ್ಕೆ ಬರ್ತದೆ. ಹೀಗೆ ತಯಾರಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಎಲ್ಲಿ ಅನುಕೂಲ ಬೇಕಾಗಿರ್ತದೋ ಅಲ್ಲೆಲ್ಲ ಕಡೆಗೂ ಇದನ್ನು ಸುಲಭವಾಗಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಶೇರ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಇದನ್ನು ಪಿ ಪಿ ಟಿನ ತಯಾರಿಸಿದ್ದೇವೆ. ಈ ಪಿ ಪಿ ಟಿಗೆ ನಾವು ರೀನೇಮ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಆಪ್ಷನ್ಸ್ ಬಂದು ಇಲ್ಲಿ ಕೆಳಗಡೆ ಬಂದಾಗ ರೀನೇಮ್ ರೀನೇಮ್ ಜಿ 8 ಕಂಟ್ರೀಸ್ ಪಿ ಪಿ ಟಿ ಅಂತೇಳಿ ಮಾಡಿದ್ದೀನಿ. ರೀನೇಮ್ ಮಾಡಿ ಜಿ 8 ಕಂಟ್ರೀಸ್ ಪಿ ಪಿ ಟಿ. ಇದನ್ನು ನಾವು ಇಲ್ಲಿ ತ್ರೀ ಡಾಟ್ಸ್ನಲ್ಲಿ ಬಂದು ಇದನ್ನು ಶೇರ್ ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟಾಗಿ ಶೇರ್ ಅಂತೇಳಿ ಕ್ಲಿಕ್ ಮಾಡಿ ನೀವು ಶೇರ್ನ ವಾಟ್ಸಪ್ಪು ಯಾವುದರಲ್ಲಿ ಶೇರ್ ಮಾಡ್ಕೊಳ್ಬೇಕು ಆ ಶೇರ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಇಲ್ಲಿ ಅಲೋ ಕೇಳ್ತದೆ, ಅಲೋ ಮಾಡಿದ ನಂತರ ಶೇರ್ ಬರುತ್ತೆ. ನೀವು ಎಲ್ಲಿ ಶೇರ್ ಮಾಡಬೇಕು ಅಂತೇಳಿ ಕೇಳ್ತದೆ, ಅಲ್ಲಿ ಶೇರ್ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನು ನೀವು ಬೇರೆ ಕಡೆಗೆ ಯೂಸ್ ಮಾಡ್ಕೋಬೇಕು, ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಲಿಂಕ್ನ ಕಾಪಿ ಮಾಡ್ಕೋಬೋದು. ಸೆಂಡ್ ಎ ಕಾಪಿ, ಒಂದು ಕಾಪಿನ ಸೆಂಡ್ ಮಾಡ್ಬೋದು. ಇಲ್ಲಿ ಬಂದು ಡೌನ್ಲೋಡ್ ಅಂತಿದೆ, ಇಲ್ಲಿ ಡೌನ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿದಾದಂತರ ಐಟಮ್ ವಿಲ್ ಬಿ ಡೌನ್ಲೋಡ್. ನಿಮ್ಮ ಮೊಬೈಲ್ನಲ್ಲಿ ಈ ಪಿ ಪಿ ಟಿನ ಡೌನ್ಲೋಡ್ ಆಗ್ತದೆ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿ, ಡೌನ್ಲೋಡ್ ಅಂತೇಳಿ ತೋರಿಸ್ತಾ ಇದೆ. ಈ ಡೌನ್ಲೋಡ್ ಆಗಿರುವಂಥ ಪಿ ಪಿ ಟಿ ಇಲ್ಲಿ ಮೊಬೈಲ್ನಲ್ಲಿ ಬಂದಿರ್ತದೆ. ಇದು ಸ್ನೇಹಿತರೆ, ಈಗ ನಮ್ಮ ಒಂದು ಮೊಬೈಲ್ನಲ್ಲಿ ಸುಲಭವಾಗಿ ಪಿ ಪಿ ಟಿನ ತಯಾರಿಸಿ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ.